ನಮಸ್ಕಾರ ವೀಕ್ಷಕರೇ, ಎಂಪಿ ನ್ಯೂಸ್ಗೆ ಸ್ವಾಗತ. ಎಸ್ಸಿ ಎಸ್ಟಿ ಕುಂದುಕೊರತೆಗಳ ಸಭೆ. ಕಾಗವಾಡ ಹೊಸ ತಾಲೂಕಿನ ಪ್ರಥಮ ಎಸ್ಸಿ ಎಸ್ಟಿ ಕುಂದುಕೊರತೆಗಳ ಸಭೆಯನ್ನು ಶಿವಾನಂದ ಕಾಲೇಜ್ನಲ್ಲಿ ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದರು. ಎಸ್ಸಿ ಎಸ್ಸಿ ಹಾಗೂ ಎಸ್ಟಿ ಎಲ್ಲ ಜನರು ತಮ್ಮ ಗ್ರಾಮಗಳಲ್ಲಿ ಇದ್ದ ಸಮಸ್ಯೆಗಳ ಬಗ್ಗೆ ಕುಂದುಕೊರತೆಗಳನ್ನು ಹೇಳಿದರು. ಪ್ರತಿಯೊಂದು ಗ್ರಾಮಗಳಲ್ಲಿ ಇದ್ದ ಸಮಸ್ಯೆಗಳನ್ನು ಬಗೆಹರಿಸಬೇಕು ಹಾಗೂ ಪ್ರತಿಯೊಂದು ಗ್ರಾಮಗಳಲ್ಲಿ ಸಮುದಾಯ ಭವನ, ಎಸ್ಸಿ ಹಾಗೂ ಎಸ್ಟಿ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಸಿಗಬೇಕಾದ ಎಲ್ಲ ಸೌಲಭ್ಯಗಳು ಸಿಗಬೇಕು, ಕುಡಿಯುವ ನೀರಿನ ವ್ಯವಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಸಿಗಬೇಕಾದ ಸೌಲಭ್ಯಗಳು ಸಿಗಬೇಕು, ಸ್ಮಶಾನಗಳ ಅಭಿವೃದ್ಧಿ ಹಾಗೂ ದಲಿತರಿಗೆ ಸಿಗಬೇಕಾದ ಎಲ್ಲ ಸೌಲಭ್ಯ ಸಿಗಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ PSI ಹನುಮಂತ್ ಧರ್ಮಟ್ಟಿ ಅವರು ಮಾತನಾಡಿ, ಎಸ್ಸಿ ಎಸ್ಟಿ ಎಲ್ಲ ಸಮುದಾಯದವರ ಸಮಸ್ಯೆಗಳಿಗೆ ಪ್ರತಿಯೊಂದು ಇಲಾಖೆಯ ಅಧಿಕಾರಿಗಳು ಇದ್ದಾರೆ, ನಿಮ್ಮ ಸಮಸ್ಯೆಗೆ ಅವರು ಸ್ಪಂದಿಸುತ್ತಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಪ್ರವೀಣ್ ಪಾಟೀಲ್, ತಹಶೀಲ್ದಾರರಾದ ಪ್ರಮೀಳಾ ದೇಶಪಾಂಡೆ, ಪೊಲೀಸ್ ಇಲಾಖೆ PSI ಹನುಮಂತ್ ಧರ್ಮಟ್ಟಿ, ಪಶು ಇಲಾಖೆ ಅಧಿಕಾರಿಗಳು ಸುರೇಶ್ ಕದ್ದು, ಶಿಕ್ಷಣ ಇಲಾಖೆ ಅಧಿಕಾರಿಗಳು MR ಮುಂಜೆ, ಶಿಶು ಅಭಿವೃದ್ಧಿ ಇಲಾಖೆ ಅಧಿಕಾರಿ ಸಂಜಯ್ ಸದಲ್ಗಿ ಹಾಗೂ ಹೆಸ್ಕಾಂ ಆರೋಗ್ಯ ಇಲಾಖೆಯವರು ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿಗಳು ಹಾಗೂ ಎಲ್ಲ ಗ್ರಾಮದ ದಲಿತ ಮುಖಂಡರು ಉಪಸ್ಥಿತರಿದ್ದರು. ಈ ಡಿಪಾರ್ಟ್ಮೆಂಟ್ ನಮ್ಗೆ ಏನು ಕೊಡ್ತೀವಿ ಸ್ವಲ್ಪ ಅವ್ರದ್ದು ಎಲ್ಲ ಅಧಿಕಾರಿ ಅವ್ರಿಗೆ ರಜೆ ಪ್ರಶ್ನ ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ, ಹೆಸ್ಕಾಂ ಇದೆ, ಸಮಾಜ ಕಲ್ಯಾಣ ಇಲಾಖೆ ಇದೆ. ಏನೇ ಸಮಸ್ಯೆ ಇದ್ರು ಕೂಡ ಇಲ್ಲೇ ಬಗೆಯುವಂಥ ಪರಿಸ್ಥಿತಿ ಇವಾಗ ಬಂತು. ಮೊದಲಿನಿಂದಲೂ ಕೂಡ ಪತ್ನಿಗೆ ತಹಶೀಲ್ದಾರ್ ಆಫೀಸ್ ಹೋಗ್ಬೇಕಾಗಿತ್ತು. ಇಲ್ಲಿಂದ ಒಂದು 40 ಕಿಲೋಮೀಟರ್ ಹೋಗ್ಬೇಕು. ದೂರ ಹೋಗಿ ಕಾಂಪೌಂಡಿಂಗ್ ಎಲ್ಲ ಮೀಟಿಂಗ್ ಮಾಡಿ ಆ ಸಮಸ್ಯೆ ಕೇಳ್ಕೊಂಡು ಬರೋದಾದ್ರೆ ಮತ್ತೆ ಏನಾದ್ರು ಸಮಸ್ಯೆ ಹೇಳ್ಬೇಕಾದ್ರೆ ಮತ್ತೆ ಅದನ್ನೀಗ ಹೋಗ್ಬೇಕು. ಈಗ ನಾವು ಕಾಗವಾಡ ತಾಲೂಕು ಆಗಿದ್ದರಿಂದ ನಮಗೆ ಸಮಸ್ಯೆಗಳನ್ನ ಕೇಳಿ ಕೂಡ ಯಾವ್ದು ಮೂಲಕ ಸೌಕರ್ಯ ಇಲ್ಲ, ಮತ್ತೆ ಇಲ್ಲಿಯೂ ಕೂಡ ಸೌಕರ್ಯ ಇಲ್ಲ, ಮತ್ತೆ ಅವ್ರು ಫ್ಲಾಟ್ ಆಗಿದ್ದರಿಂದ ಏನು ನಿರ್ಮಾಣ ಬೇಡಾಗುತ್ತೆ, ಅದೆಲ್ಲ ಚಾವಣಿ ಎಲ್ಲ ಕುಸಿ ಬೀಳ್ತದೆ. ಯಾಕಂದ್ರೆ ಗ್ಯಾರಂಟಿ ಸರ್ಕಾರ ಮಾಡಿದಂತ ನಿರ್ಮಾಣ ಮಾಡಿದಂತ ಕಟ್ಟಡಗಳ ಸುಮಾರು ಕಮ್ಮಿ ಕಮ್ಮಿ ಒಂದು ಸುಮಾರು 25 ವರ್ಷ ಬರಬೇಕಾಗ್ತದೆ, ಅದು ಕಟ್ಟಿ ಇನ್ನು 10 ವರ್ಷ ಆಗಿದೆ. ಎಲ್ಲ ಮೇಲಿನ ಎಲ್ಲ ಚಾವಣಿ ಎಲ್ಲ ಕುಸಿ ಬೀಳ್ತಾವೆ. ಆ ಒಂದು ಕಾರಣದಿಂದ ಕೂಡ ಬರ್ಬೇಕು, ನಿಮ್ಗೆ ಒಂದು 50 ಸ್ವಲ್ಪ ಬಿಗಾಸಿಬಿಟ್ರೆ ಅದೊಂದು ತರವಾಗಿ ಮೆನ್ಷನ್ ಮಾಡ್ಬೇಕು ಸರ್. ಯಾಕೆ ಶಿಕ್ಷಣದ ಭಾರತದ ಸಮಸ್ಯೆ ಇದೆ, ರಾಜ್ಯದಲ್ಲಿ ಕೂಡ ಸಮಸ್ಯೆ ಇದೆ, ಅದಕ್ಕಾಗಿ 50 ಸ್ವಲ್ಪ ಗಮನ ಕೊಡ್ಬೇಕು. ಮತ್ತೆ ಕಳೆದ ಈಗ 10 ವರ್ಷಗಳಿಂದ ಇಷ್ಟೊಂದು ಸುದ್ದಿ ಕೊಟ್ಟಿದ್ದು ನಾನು ಐಶ್ವರ್ಯ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ MP News ಕನ್ನಡ.